ஹலோ, குட் மார்னிங், வெல்கம் பேக் டு த சேனல். கிருபா மல்நாட், நானு கிருபா. இவத்து ஒன்ற ஃபேமிலி வ்ளாக் அந்தனே ஹேள்போது. இவத்தெல்ல மத்தே ஃபேமிலியரு ஒட்டிகே சேர்த்தா இதுவி. ಬೇಗ ಹೋಗಬೇಕಾಗಿತ್ತು, ಹಾಗಾಗಿ ನಾನು ಇವತ್ತು ದೋಸೆನ ಮಾಡಿದ್ದೀನಿ. ಮತ್ತು ಶ್ರೇಯಗೆ ಇವತ್ತು ಸ್ಪೋರ್ಟ್ಸ್ ಕೂಡ ಇತ್ತು, ಅದಕ್ಕೆ ಅವನು ಬರ್ತಾ ಇಲ್ಲ. ಅವನ್ನ ಬಿಟ್ಟು ನಾವು ಮನೆದೇವರಿಗೆ ಇವತ್ತು ರುದ್ರಾಭಿಷೇಕ ಮಾಡಿಸೋಣ ಅಂತ ಎಲ್ಲರೂ ಸೇರಿ ನಾವು ವರ್ಷ ಮಾಡಿಸ್ತೀವಿ. ಈ ಟೈಮಲ್ಲಿ ಒಂದ್ಸಲ ಮತ್ತು ಇದು ಶಿವರಾತ್ರಿಲಿ ಒಂದ್ಸಲ ಮಾಡಿಸ್ತೀವಿ. ಎಲ್ಲರೂ ಸೇರಿಬಿಟ್ಟು ಮನೆಯವರು ನಾಲ್ಕು ಮನೆಯವರು ಸೇರಿ ಮಾಡಿಸ್ತೀವಿ. ಬನ್ನಿ, ಇವತ್ತು ಊರಿಗೆ ಹೋಗಿ ಅಲ್ಲಿ ವಿಡಿಯೋ ಸ್ವಲ್ಪ ಹಾಕ್ತೀನಿ, ಎಷ್ಟಾಗುತ್ತೆ ಅಷ್ಟು ಹಾಕ್ತೀನಿ. ಬೇಗ ಬೇಗ ಕೆಲಸನ ಮಾಡ್ಕೊತಾ ಇದ್ದೀನಿ, ಹಾಗಾಗಿನೆ ದೋಸೆನ ಮಾಡಿದೆ. ದೋಸೆ ಮಾಡಿದ್ರೆ ನಾನು ಇವತ್ತು ಚಟ್ನಿ ಮಾಡೋದು ಬೇಡ, ಬರೀ ಬಾಜಿ ಮಾಡೋಣ ಅಂತ ಅಂದ್ಕೊಂಡೆ. ಮತ್ತು ಮನಸ್ಸು ತಡಿಲಿಲ್ಲ. ಆಮೇಲೆ ಸ್ವಲ್ಪ ಬದನೆಕಾಯಿ ಚಟ್ನಿ ಕೂಡ ಮಾಡಿದೆ. ಅದ್ರ ವಿಡಿಯೋ ಮಾಡಿದ್ದೇನೆ ಇಲ್ಲವೋ ಅನ್ನೋದೇ ನನಗೆ ಮರೆತು ಹೋಗಿಬಿಟ್ಟಿದೆ. ಬೆಳಗ್ಗೆ ಬೇಗ ಎದ್ದು ಫಸ್ಟು ತಿಂಡಿ ಕೆಲಸ ಮುಗಿಸ್ಕೊತಾ ಇದ್ದೀನಿ. ಶ್ರೇಯು 8:30 ಹೋಗಬೇಕು. ಆಮೇಲೆ ನೆಲ ಒರೆಸ್ಕೊಂಡು ಸ್ವಲ್ಪ ಪುಳಿಯೋಗರೆ ಮಾಡ್ಕೊಂಡು ಹೋಗೋಣ ಅಂತ ಇದ್ದೀನಿ. ಸ್ವಾಮಿಗಳಿಗೆ ಹಳೆ ಮನೇಲಿ ಅಡುಗೆನ ಮಾಡ್ತಾರೆ ಆಂಟಿ, ಇಲ್ಲಾಂದರೆ ಅಲ್ಲಿ ದೇವಸ್ಥಾನದ ಪೂಜೆ ಮಾಡ್ತಾರಲ್ವ ಅವರೇ ಮಾಡ್ತಾಯಿದ್ರು. ಆದರೆ ಈ ಸಲ ಅವರಿಗೇನೋ ಹುಷಾರಿರಲಿಲ್ಲ ಅಂತ ಹೇಳಿ ಹಳೆ ಮನೆ ಆಂಟಿನೇ ಸ್ವಾಮಿಗಳಿಗೆಲ್ಲ ಅಡುಗೆನ ಮಾಡಿದರು. ಮತ್ತು ದೇವರಿಗೂ ಕೂಡ ನೈವೇದ್ಯಕ್ಕೆ ಅವ್ರ ಮನೆಯಿಂದನೇ ಮಾಡಿದರು. ನಾನಿವತ್ತು ಅದಕ್ಕೇ ಬೇಗ ಜಟ್ಪಟ್ ಅಂತ ತಿಂಡಿನ ಮಾಡ್ತಾ ಇದ್ದೀನಿ. ಎಷ್ಟು ಬೇಗ ಎದ್ರೂ ಕೆಲಸನೇ ಸಾಗಲ್ಲ ಅಂತಾರಲ್ವ, ಹಾಗೆ ಆಗ್ಬಿಡುತ್ತೆ ಒಂದೊಂದು ದಿನ. ಇವತ್ತು ಹಾಗೇ ನಮಗೇನಾದರೂ ಅರ್ಜೆಂಟು ಕೆಲಸ ಮುಗಿಸ್ಕೋಬೇಕು ಅಂದಾಗ ಲೇಟಾಗ್ಬಿಡುತ್ತೆ. ನಾವು ಊರಿಗೆ ಹೋಗಿದ್ದು ಕೂಡ ಲೇಟಾಗಿತ್ತು. ಸ್ವಾಮಿಗಳು ಬಂದು ಸ್ನಾನಕ್ಕೆ ಹೋಗಿದ್ರು ಅಷ್ಟೇ, ಅಂದರೆ ಒಂದ್ಸಲ ಟೈಮ್ ಕರೆಕ್ಟ್ ಇತ್ತು ಅಂತ ಅನ್ನಿಸ್ತು. ಸ್ವಾಮಿಗಳು ಬರೋದಕ್ಕಿಂತ ಮುಂಚೆ ಹೋಗಿದ್ರೆ ಇನ್ನೂ ಒಳ್ಳೆದಿತ್ತು. ಈ ಸಲ ಸ್ವಲ್ಪ ಲೇಟಾಗ್ಬಿಡುತ್ತು, ಒಂದೊಂದ್ಸಲ ಹಾಗೆ ಆಗುತ್ತಲ್ವ. ಎಷ್ಟು ಬೇಗ ಹೋದ್ರೂ ಅಲ್ಲ, ಎಷ್ಟು ಬೇಗ ಕೆಲಸ ಮುಗಿಸಿದ್ರೂ ಅದು ಲೇಟಾಗಿ ಬಿಡುತ್ತೆ. ಹಲೋ, ಗುಡ್ ಮಾರ್ನಿಂಗ್. ಇವತ್ತು ಬೇಗ ಬೇಗ ಕೆಲಸ ಮಾಡ್ಕೊತಾ ಇದ್ದೀನಿ. ಹೇಳಿದೆ ಅಲ್ಲ ಊರಿಗೆ ಹೋಗ್ಬೇಕು ಅಂತ. ನಮ್ಮ ಮನೆಗೆ ಹಾಲು ಒಯ್ದಿ ಅಂದಿದ್ದೆ, ಫೋನ್ ಮಾಡ್ತಾ ಇದ್ದಾರೆ. ಹಾಲು ಒಯ್ದಿದ್ದಾರೋ ಇಲ್ಲೋ ಅಂತ ಕೇಳಬೇಕು. ನಾನೇ ಮಾಡೋಣ ಅಂತ ಇದ್ದೆ, ಅಷ್ಟೊತ್ತಿಗೆ ಅವರದೇ ಬಂತು. ಇದಾದ್ಮೇಲೆ ನಿಮಗೆ ಒಂದೇನೋ ತೋರಿಸ್ತೀನಿ. ನಾನು ಬೇರೆ ಹೇಳಿದೆ ಫೋನ್ ಮಾಡಿದ್ರು, ನಾನು ಅದನ್ನು ಕೇಳಲೂ ಇಲ್ಲ. ಶ್ರೇಯು ಬಂದು ನನಗೆ ರಗಳೆ ಮಾಡ್ತಾ ಇದ್ದಾನೆ. ಶ್ರೇಯುದು ಆಟ ಆಡೋಕೆ ಹೋಗ್ತಾನೆ ಹೋಗ್ತಾನೆ ಅಂತಿದ್ದೆಲ್ಲ. ಕಬಡ್ಡಿ ಪ್ಲೇಯರ್ ನನ್ನ ಮಗ, ಅವನಿಗೆ ಜರ್ಸಿ ಬಂದಿದೆ ನೆನ್ನೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ಇದು ವಿಡಿಯೋ ಹಾಕೋಷ್ಟೊತ್ತಿಗೆ ಎಷ್ಟು ದಿನಾಗುತ್ತೆ ನಂಗೆ ಗೊತ್ತಿಲ್ಲ. ನನ್ನ ಮಗ ಅಂದು ಆಟ ಆಡಿ ಏನಾಗ್ತಾನೆ ಅನ್ನೋದು ಗೊತ್ತಿಲ್ಲ. ಅಲ್ಲಿ ನೋಡಿ ಹೆಂಗೆ ಬರ್ತಿದ್ದಾನೆ ಅಂತ. ಶ್ರೇಯು ಅಂತ, ನಂಬರ್ ಏನು ಗೊತ್ತಾ, 19. ನಮ್ಮ ಮನೆಯವ್ರದ್ದು 14 ಜರ್ಸಿ, ಇವೊಂದು 18 ಇತ್ತು. ಈಗ ಅದು ಅಲ್ಲಿ ಹೋದ್ಮೇಲೆ 19 ಆಗಿದೆ. ನೀನೇ ಹಾಕ್ಸಿದ್ದ? ಅವನಿಗೆ 18 ನಂಬರ್ ಕೊಟ್ಟಿದ್ರು, ಅವ್ನಿಗೆ ಬೇಡ ಅಂತ 19 ಹಾಕ್ಸ್ಕೊಂಡಿದ್ದಾನೆ. 14 ಇಸ್ಕೋಬೇಕಾ ಡ್ಯಾಡಿ ನಂಬರ್ನೇ? ಅವ್ರ ಡ್ಯಾಡಿದು 14, ಇವೊಂದು 19. ಇದು ಕ್ವಾಲಿಟಿ ಚೆನ್ನಾಗಿದೆ, ಇದು ಅಷ್ಟು ಚೆನ್ನಾಗಿಲ್ಲ. 600 ರುಪೀಸ್ ಏನೋ ತೊಗೊಂಡಿದ್ದಾರೆ. ನೆನ್ನೆ ಬಂತು, ಸಂಜೆ ಬಂತು, ಇವತ್ತು ನಿಮ್ಮ ಜೊತೆ ಕೂಡ ಅದನ್ನು ತೋರಿಸ್ತಾ. ಇವಾಗ ಎಷ್ಟು ಬ್ಲ್ಯಾಕ್ ಆಗಿದ್ದಾನೆ ಅಂದರೆ ನೋಡಿ, ಒಳಗೆ ಬಿಳಿ ಇದೆ, ಇದಿಷ್ಟು ಫುಲ್ಲು ಟ್ಯಾನ್ ಆಗೋಗಿದ್ದಾನೆ. ಅವನಿವತ್ತು 8:30 ಹೋಗ್ಬೇಕು, ಇವತ್ತೇ ಅವನಿಗೆ ಸ್ಪೋರ್ಟ್ಸ್ ಇರೋದು, ಹಾಗಾಗಿ ಅಡುಗೆ ಕೂಡ ಬೇಗ ಮಾಡ್ತಾ ಇದ್ದೀನಿ. ಮತ್ತು ನಾವು ಊರಿಗೆ ಕೂಡ ಹೋಗ್ಬೇಕಲ್ವ, ಪಾತ್ರೆನೂ ಒರೆಸಾಗಿಲ್ಲ, ಏನೂ ಇಲ್ಲ. ಎದ್ದಿದ್ದು ಬೇಗನೆ ಎದ್ದೆ, ಕೆಲಸ ಮುಗಿಲಿಲ್ಲ. ಸುಮಾರು ಅಲ್ಲೇ ಹೊರಗನೆ ಕ್ಲೀನ್ ಮಾಡೋದಾಯ್ತು, ಸಿಂಬನ್ದೇ ಜಾಸ್ತಿ. ನಿನ್ನೆ ರಾತ್ರಿ ನಮ್ಮ ಕನಸಲ್ಲಿ ಶೇವ್ ಅದನ್ನೇ ಹೇಳ್ತಾ ಇದ್ದೆ, ಸಿಂಬನ ಯಾರೋ ಬಂದು ಕರ್ಕೊಂಡು ಹೋಗಿರೋ ರೀತಿ ಕನಸು ಬಿದ್ದಿತ್ತು. ಯಾಕೆ ಅಂತ ಗೊತ್ತಿಲ್ಲ. ಅದಕ್ಕೆ ಶ್ರೇಯು ಕನಸಲ್ಲಿ ನಾನೇನು ಮಾಡ್ತಿದ್ದೆ ಅಂದರೆ, ನೀನು ಹೊಳ್ತಿದ್ದೆ ನಾನು ಹೊಳ್ತಿದ್ದೆ, ಅದು ಯಾರೋ ಬಂದು ಬೇರೆ ನಾಯಿನ ಕೊಟ್ಟು ನಮಗೆ ಸಿಂಬನ್ ಕರ್ಕೊಂಡು ಹೋಗೋ ರೀತಿ ಅನ್ನಿಸ್ತಾ ಇತ್ತು. ಯಾಕಂದ ಕನಸು ಬಿತ್ತಾ ಏನು ಹೊಳ್ತಿಲ್ಲ, ನನಗೆ ಯಾವಾಗಲೂ ಒಂಚೂರು ಕನಸು ಬಿಡೋ ಜಾಸ್ತಿ. ನಮ್ಮನೇಲಿ ಯಾವಾಗಲೂ ಕನಸಿನ ಮೂಟೆ ನೀನು ಅಂತ ಇರ್ತಾರೆ. ಸರಿ, ಅಲ್ಲ ಸ್ವಲ್ಪ ಮಾಡ್ತೀನಿ, ಯಾಕಂದರೆ ನನಗೆ ದೋಸೆ ಎಲ್ಲರೂ ಹೋಗ್ಬಂದ ತಕ್ಷಣ ಕೆಲಸ ಮಾಡೋಕ್ಕೊಂಥರ ಅನ್ಸುತ್ತಲ್ವ, ಅದಕ್ಕೆ ದೋಸೆ ಇಟ್ಟು ಮನೆ ಇಟ್ಕೊಂಡಿದ್ದೀನಿ. ಇವತ್ತು ಕೂಡ ಒಂದು ಫಂಕ್ಷನ್ ಇದೆ ಸಂಜೆ ಹೋಗೋದು, ಅದು ಏನಾಗುತ್ತೋ ಏನೋ ಗೊತ್ತಿಲ್ಲ. ಅದಕ್ಕೆ ದೋಸೆ ಹಿಟ್ಟನ್ನು ಸ್ವಲ್ಪ ಜಾಸ್ತಿ ಮಾಡಿಟ್ಟಿದ್ದೀನಿ, ನಾಳೆಗೂ ಸೇರಿಸಿ ದೋಸೆ ಹಿಟ್ಟನ್ನು ಮಾಡಿ. ಶ್ರೇಯು ಕಬಡ್ಡಿ ಮತ್ತು ಥ್ರೋಬಾಲ್ ಶಾರ್ಟ್ ಪುಟ್ಗೆ ಸೇರಿದ್ದ, ಅದರಲ್ಲಿ ಶಾರ್ಟ್ ಪುಟ್ಟಲ್ಲಿ 3rd ಬಂದಂತೆ. ಕಬಡ್ಡಿಲೂ ಸೋತರು, ಮತ್ತು ಏನದು ಥ್ರೋಬಾಲಲ್ಲಿ ಕೂಡ ಸೋತರು. ನಾನು ಈಗಲೇ ನಿಮಗೆ ರಿಸಲ್ಟನ್ನು ಹೇಳಿಬಿಡ್ತೀನಿ, ಯಾಕಂದರೆ ಇನ್ನೊಂದು ವ್ಲಾಗಲ್ಲಿ ಹೇಳೋಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ. ಅದಕ್ಕೇ ಪಾಪ ತುಂಬ ದಿನದಿಂದ ಪ್ರಾಕ್ಟೀಸ್ ಮಾಡಿದ್ದ, ತುಂಬ ಅಂದರೆ ತುಂಬ ತುಂಬ ಹತ್ರ ಅಂತ ಎಲ್ಲರೂ ಹೇಳ್ತಾ ಇದ್ದ ಸಂಜೆ ಬಂದವನು. ಮಕ್ಕಳು ಹಾಗೆ ಅಲ್ವಾ, ನಾನಂತೂ ಯಾವ ಸ್ಪೋರ್ಟ್ಸಿಗೂ ಸೇರ್ತಿರಲಿಲ್ಲ. ನಮ್ಮ ಶ್ರೇಯು ಚಿನ್ನಿನು ತುಂಬ ಚೆನ್ನಾಗಿ ಕಬಡ್ಡಿ ಆಡ್ತಾ ಇದ್ಲು, ಆದರೆ ಅದು ಆಟಕ್ಕೆ ಸೇರಿದ್ರೆ ಏನಾಗುತ್ತೆ ಅಂದರೆ ಓದೋದ್ರ ಕಡೆ ಗಮನನೇ ಇರಲ್ಲ. ಶ್ರೇಯು ಈ ಸಲ ಟೆಸ್ಟಲ್ಲೆಲ್ಲ ಕಡಿಮೆ ತೆಗೆದಿದ್ದಾನೆ. ಸ್ಕೂಲಿಂದ ಮತ್ತೆ ಫೋನ್ ಕೂಡ ಬಂದಿತ್ತು,
ಕೆಲವೊಂದೆಲ್ಲ 20 ಕೆಳಗೆ ತೆಗೆದಿದ್ದಾನೆ, ಕೆಲವೊಂದೆಲ್ಲ 20-24 ಆ ಥರ ಎಲ್ಲ ತೆಗೆದಿದ್ದಾನೆ. ಬರೀ ಆಟದ ಕಡೆನೇ ಲಕ್ಷ್ಯ ಅವನಿಗೆ, ಎಷ್ಟು ಹೇಳಿದ್ರೂ ಕೇಳಲ್ಲ. ಈ ವರ್ಷ ಒಂದೇ ವರ್ಷ 7th ಅಲ್ವಾ ಅವನು, ತುಂಬ ಜನ ಕೇಳ್ತಿರ್ತಾರೆ ಏನು ಓದ್ತಾ ಇದ್ದಾನೆ ಶ್ರೇಯು ಅಂತ. ಶ್ರೇಯು ಈ ಸಲ 7th, ನೆಕ್ಸ್ಟ್ ಇಯರ್ 8th. ಚಿನ್ನಿ ಮನೇಲಿ ಇಟ್ಕೊಂಬೇಡಿ ಶ್ರೇಯುನ, ಎಲ್ಲಾದರೂ ಹೊರಗಡೆ ಬಿಡಿ ಅಂತ ಹೇಳ್ತಾ ಇದ್ದಾಳೆ. ನೋಡಬೇಕು ಏನಾಗುತ್ತೆ ಏನು ಅಂತ. ಅವನನ್ನು ಬಿಟ್ಟರೆ ನಾವು ಮನೇಲಿ ಇರೋದು ಹೇಗೆ ಅದು ಯೋಚನೆ ಮಾಡಬೇಕು. ಅವನನ್ನು ಮನೇಲಿ ಇಟ್ಕೊಂಡ್ರೆ ಅವನ ಭವಿಷ್ಯ ಕೂಡ ಹಾಳಾಗಿಬಿಡುತ್ತೆ. ಸ್ವಲ್ಪ ಹೊರಗಡೆ ಎಲ್ಲಾದರೂ ಬಿಡಿ ಹಾಸ್ಟೆಲಲ್ಲಿ ಅಂತಿದ್ದಾಳೆ. ನೋಡೋಣ ಏನಾಗುತ್ತೆ ಅಂತ, ಇನ್ನೂ ಡಿಸೈಡ್ ಮಾಡಿಲ್ಲ ನಾವು. ಮಾಡಿದಾಗ ನೀವು ಕೂಡ ನನ್ನ ಜೊತೆ ಇರ್ತೀರಲ್ವಾ? ಬಣ್ಣ ಬೇಕಾ ನಿಮಗೆ? ನಿಮಗೆ ಅಕ್ಕಿ ಹಾಕಲಾ? ಬೆಣ್ಣೆ ಹಾಕಿದ್ಮೇಲೆ ಸೂಪರ್ ಆಗಿದೆ ಅಂದೆ ತಿನ್ನು ಮಮ್ಮಿ ಅಂತ ಹೇಳಿ ಒಂದು ತುತ್ತು ಕೊಡ್ತಾ ಇದ್ದಾರೆ. ಅದು ಸ್ವಲ್ಪ ಖಾರ ಆಗಿದ್ದು, ಖಾರ ಪುಡಿ ಜಾಸ್ತಿ ಹಾಕ್ಬಿಟ್ಟೆ, ಹಂಗಾಗಿ ಸ್ವಲ್ಪ ಬೆಣ್ಣೆ ಹಾಕೊಂಡೆ. ಇಲ್ಲೆಲ್ಲ ತುಪ್ಪ ಹಾಕ್ತೀನಿ, ಮಸ್ತ್ ಹೌದು. ನಿಮ್ಮ ಡ್ಯಾಡಿ ಬರ್ತೀನಿ, ಕೊಡ್ತೀನಿ. ಬೇಗ ಎದ್ದಿದ್ದಲ್ಲ, ಹಾಗಾಗಿ ನನಗೆ ಬೇಗ ಇದ್ದರೆ ಸ್ವಲ್ಪ ಬೇಗ ಹಶು ಆಗಕ್ಕೆ ಶುರುವಾಗ್ಬಿಡುತ್ತೆ, ಯಾಕೆ ಅಂತ ಗೊತ್ತಿಲ್ಲ. ಟೀ ಕುಡಿಯೋಣ ಅಂತ ಟೀ ಕುಡಿತಾ ಇದ್ದೀನಿ. ಚಿನ್ನಿ ನಾನೇ ಬಿಟ್ಟು ಬರ್ತೀನಿ ಅಂತ ಹೇಳಿದ್ಲು. ಇವತ್ತು ಸ್ಕೂಲ್ ಬಸ್ಸಿಗೆ ಹೋಗಲ್ಲ ಅವನು, ಯಾಕಂದರೆ ಸ್ಕೂಲ್ ಬಸ್ ಬರೋದು 9:30ಗಲ್ವಾ. ಇದು ಹಾಲಿನ ಪುಡಿ, ಇದು ಶಶಿ ಕಾಶ್ಮೀರ್ ಹೋಗಿದ್ರಲ್ವಾ, ಅಲ್ಲಿ ಹೋಟೆಲ್ಗಳಲ್ಲಿ ಕೊಟ್ಟಿದ್ರಂತೆ ಹಾಲಿನ ಪುಡಿನ. ನಾನು ಅವ್ರ ಹತ್ರ ಇಸ್ಕೊಂಡು ಬಂದಿದ್ದೆ, ಅವ್ರು ಅವತ್ತು ಪಾರ್ಲರ್ಗೆ ತಂದಿದ್ರು ಕಾಫಿ ಪುಡಿ, ಆಮೇಲೆ ಟೀ ಪುಡಿ, ಅದೆಲ್ಲದ್ರದ್ದು ಈ ಥರ ಸ್ಯಾಚೆಟ್ ಇತ್ತು. ನನಗೆ ಹಾಲಿನ ಪುಡಿ ಹಾಕ್ಕೊಂಡು ಟೀ ಕುಡಿಯೋಕ್ಕೆ ತುಂಬ ಇಷ್ಟ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ನಾನು ಶಶಿ ಹತ್ರ ಇಸ್ಕೊಂಡು ಬಂದಿದ್ದೆ, ಅದನ್ನು ಇವತ್ತು ಹಾಕ್ಕೊಂಡು ಟೀ ಮಾಡ್ಕೊಂಡು ಕುಡಿದೆ. ಟೀ ಅಂತೂ ಸೂಪರಾಗಿತ್ತು. ನಾನು ವೀಡಿಯೋ ಕೂಡ ಅಪ್ಲೋಡಿಗೆ ಹಾಕಿರಲಿಲ್ಲ, ಇಲ್ಲಿ ಮನೆ ಎದುರಿಗೆ ಕುತ್ಕೊಂಡು ಅಪ್ಲೋಡಿಗೆ ಹಾಕಿದ್ರೆ ಬೇಗ ವೀಡಿಯೋ ಅಪ್ಲೋಡ್ ಕೂಡ ಆಗುತ್ತೆ. ಅದಕ್ಕೆ ಇಲ್ಲಿ ಬಂದು ಕುತ್ಕೊಂಡು ಅಪ್ಲೋಡಿಗೆ ಹಾಕ್ಕೊಂಡು ಈಗ ಕುತ್ಕೊಂಡಿದ್ದೀನಿ. ಚಿನ್ನಿನೇ ಹೋಗಿ ಶ್ರೇಯುನ ಬಿಟ್ಟು ಬಂದಳು. ನಮ್ಮ ಸಿಂಬ ನೋಡಿ ಎಷ್ಟು ಮನೆ ಕ್ಲೀನ್ ಮಾಡು, ಅವನು ಮಾಡೋದೇ ಈ ಥರ, ಒಂಚೂರು ಬಿಟ್ಕೊಂಡ್ರೆ ಸಾಕು ನೋಡಿ ಎಷ್ಟು ಗಲೀಜು ಮಾಡ್ಕೊಂಡು, ಏನೂ ಗೊತ್ತಿಲ್ಲ ನರಂಗೆ, ಸುಮ್ಮನೆ ಕುತ್ಕೊಂಡಿರ್ತಾನೆ. ನಾನು ಬೈತಿರ್ತೀನಿ, ಬೈದರೆ ಅವನಿಗೆ ಗೊತ್ತಾಗುತ್ತೆ, ನನ್ನ ಮುಖ ಕೂಡ ನೋಡಲ್ಲ ಅವನು. ನಾನೇನು ದೇವರಿಗೆ ಎಡೆ ಮಾಡೋದಕ್ಕೆ ಏನು ತಿಂಡಿ ಒಯ್ತಾ ಇಲ್ವಲ್ಲ, ಅದಕ್ಕೇನೆ ಏನು ಮಾಡಿದೆ, ಅನ್ನ ಕಿಟ್ಕೊಂಡೆ. ಅದು ಸ್ವಲ್ಪ ನಾನಿವತ್ತು ಪುಳಿಯೋಗರೆ ಮಾಡ್ಕೊಂಡು ಹೋಗೋಣ ಅಂತ ಪುಳಿಯೋಗರೆನ ಮಾಡ್ತಾ ಇದ್ದೀನಿ. ನಮ್ಮನೇಲಿ ಚಿತ್ರಾನ್ನ ಮಾಡ್ಕೊ ಅಂದರು, ಚಿತ್ರಾನ್ನ ಯಾರು ಮಾಡ್ತಾರೆ ಅಂತ ಹೇಳಿ. ಪುಳಿಯೋಗರೆ ಖಾರನೇ ಅಂದರೆ ಇನ್ಸ್ಟೆಂಟ್ ಮಿಕ್ಸ್ ಅಲ್ವಾ, MTR ಅವ್ರದ್ದು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಶೇಂಗಾ, ಅಚ್ಚ ಖಾರದ ಪುಡಿ ಮತ್ತು ಚೂರು ಅರಶಿನದ ಪುಡಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನಾನಿವತ್ತು ನಿಂಬೆ ಹುಳಿ ಹಾಕಿ ಮಾಡಿದ್ದೆ, ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಅವತ್ತೊಂದಿನ ಚಿನ್ನಿ ಮಾಡ್ಕೊಂಡಿದ್ಲು, ನಾನು ನೋಡೋಣ ಅಂತ ಇವತ್ತು ಮಾಡಿದ್ದೆ. ನಿಜ ಹೇಳ್ತೀನಿ, ಇವತ್ತು ನನ್ನ ಮನೆ ಪುಳಿಯೋಗರೆನೇ ಇಷ್ಟ ಆಗಿತ್ತು ಎಲ್ಲರಿಗೂ. ನಾನೇನು ಮಾಡಿದೆ ಅಂದರೆ ಈ ಸಲ ಪ್ರತಿ ಸಲ ಮಾಡಿದಾಗ ತುಂಬ ಉಳಿತಾ ಇತ್ತು. ಇವತ್ತು ಸಂಜೆ ಬೇರೆ ಒಂದು ಫಂಕ್ಷನಿಗೆ ಹೋಗೋದಿತ್ತಲ್ವ, ಮತ್ತು ಬಂದರೆ ಅದು ಉಳಿದ್ರೆ ಅದನ್ನು ತಿನ್ನೋರು ಯಾರೂ ಇರಲ್ಲ. ಅದಕ್ಕೆ ನಾನು 3 ಕಪ್ಪಷ್ಟು ಮಾತ್ರ ಅನ್ನ ಮಾಡ್ಕೊಂಡಿದ್ದೆ, ಅಷ್ಟು ಮಾತ್ರ ಹಚ್ಕೊಂಡು ಹೋಗಿದ್ದೆ, ಒಂದು ಚೂರು ಉಳಿದಿರಲಿಲ್ಲ ಗೊತ್ತಾ. ನಮ್ಮನೆಯವರಿಗೆ ಮನಸ್ಸು ತಡೆಯಲ್ಲ, ಊರಿಂದ ಬರಬೇಕಿದ್ರೆ ಒಂದು ಸಲ ಮಗನ ನೋಡ್ಕೊಂಡು ಬಂದಿದ್ದಾರೆ, ಈಗ ಊರಿಗೆ ಹೋಗಬೇಕಿದ್ರೆ ಒಂದು ಸಲ ಮಗನ ನೋಡಿಕೊಂಡು ಬಂದರು. ಆಟ ಇನ್ನೂ ನಡೀತಾ ಇರಲಿಲ್ಲಂತೆ ಅವರದ್ದು, ಮಧ್ಯಾಹ್ನ ಇತ್ತಂತೆ.
ಹಾಗಾಗಿ ಅಲ್ಲಿ ಹೊರಗಡೆ ಕುತ್ಕೊಂಡಿದ್ದ ಅಂತ ಹೇಳಿದ್ರು. ಅವನು 200 ರೂಪಾಯಿ ಇಸ್ಕೊಂಡೋಗಿದ್ದಾನೆ ಯಾಕಂದರೆ ತಿನ್ನೋದಕ್ಕೆ ಅಂಗಡೀಲಿ. ನಾನು ಈ ಸಲ ಯಾರನ್ನು ಕೇಳಲ್ಲ, ನನ್ನ ದುಡ್ಡಲ್ಲೇ ನಾನು ತಿನ್ನಬೇಕು ಅಂತ ಹೇಳಿ ಹೋದ ಸಲನೂ ಇಸ್ಕೊಂಡು ಹೋಗಿದ್ದ. ಆಮೇಲೆ ವಾಪಸ್ ಬರಬೇಕಿದ್ರೆ ಕೂಡ ಒಂದು 50 ರೂಪಾಯಿ ಉಳಿಸ್ಕೊಂಡು ಬಂದಿದ್ದ ಪಾಪ. ಎಷ್ಟು ಅಂತ ತಿಂತಾರೆ, ಊಟ ಕೂಡ ತುಂಬಾ ಚೆನ್ನಾಗಿತ್ತಂತೆ ಹೇಳ್ತಾ ಇದ್ದ. ಸಂಜೆ ಬಂದು ಅನ್ನ ಸಾರು ಮಜ್ಜಿಗೆ ಕೋಸಂಬರಿ ಪಲ್ಯ ಮೊಸರಂತೂ ಎಷ್ಟು ಗಟ್ಟಿ ಇತ್ತು ಮಮ್ಮಿ ಅಂತ ಹೇಳ್ತಾ ಇದ್ದ. ಆದರೆ ಏನು ಮಾಡೋದು, ಪಾಪ ಎಲ್ಲದರಲ್ಲೂ ಸೋತು ಬಂದಿದ್ದಾನೆ. ನಾವು ದೇವಸ್ಥಾನಕ್ಕೆ ಹೋದಾಗ ಸ್ವಾಮಿಗಳು ಸ್ನಾನಕ್ಕೆ ಹೋಗಿದ್ದರು, ಸ್ನಾನ ಮಾಡಿಬಿಟ್ಟು ಈಗ ಪೂಜೆ ಮಾಡ್ತಾ ಇದ್ದಾರೆ. ಜಾಕ್ಟೆನ ಚಿನ್ನಿ ಹತ್ರ ಕೊಟ್ಟಿದ್ದಾರೆ ಹೊಡೆಯೋದಕ್ಕೆ. ಜಾಕ್ಟೆ ಎಷ್ಟು ದಪ್ಪ ಇದೆ ಗೊತ್ತಾ, ಅದರಲ್ಲಿ 3 ಸಲ ಹೊಡೆದಾಗ ಓಂ ಅನ್ನೋ ಸೌಂಡ್ ಬರುತ್ತೆ. ಚಿನ್ನಿಗೆ ಅದೇ ಹೊಡೆಯೋಕ್ಕೆ ಬರಲ್ಲ ಅಂತೇಳಿ ಅವ್ರು ಚಿಕ್ಕಪ್ಪ ಇಸ್ಕೊಂಡು ಹೊಡೆಯೋದು ಹೇಗೆ ಅಂತ ಹೊಡೆದು ತೋರಿಸ್ತಾ ಇದ್ದಾರೆ. ತುಂಬ ದೊಡ್ಡದು ಹೊಡೆಯೋ ಹಾಗೆ, ದೊಡ್ಡಕ್ಕೂ ಹೊಡೆಯೋ ಆಗಿಲ್ಲ, ನಿಧಾನವಾಗಿ ಹೊಡಿಬೇಕು ಅಂತ. ಸ್ವಾಮಿಗಳ ರುದ್ರಾಭಿಷೇಕ ಮಾಡೋದಕ್ಕಿಂತ ಮುಂಚೆ ಸಂಕಲ್ಪ ಅಂತ ಮಾಡಿಸ್ತಾರೆ, ಅದು ಈಗ ನಡೀತಾ ಇದೆ.
ದೇವಸ್ಥಾನದಲ್ಲಿ ಒಂದು ಹಕ್ಕಿ ಬಂದು ಗೂಡು ಕಟ್ಟುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಆ ಮಣ್ಣಿನಿಂದ ಮಾಡಿರೋ ಅದಿದು. ಸ್ವಲ್ಪ ಸ್ವಲ್ಪ ಮಣ್ಣನ್ನು ತಂದು ಎಷ್ಟು ಚೆನ್ನಾಗಿ ಗೂಡು ಕಟ್ಟಿತ್ತು ಗೊತ್ತಾ? ನಮ್ಮ ಮನೆಯಲ್ಲಿ ಹೊಸ ಪಾಪು ಬಂದಿದೆ ಅಂತ ಅವತ್ತು ಹೇಳಿದ್ದೆ ಅಲ್ಲ. ಪಾಪು ಕಾಲು ಮಾತ್ರ ತೋರಿಸ್ತಾ ಇದ್ದೀನಿ, ಯಾಕಂದರೆ ಅವನಿನ್ನೂ ಸಣ್ಣವನು, ಹಾಗಾಗಿ ಅವನು ತೋರಿಸಿದ್ರೆ ಅವನಿಗೆ ದೃಷ್ಟಿಯಾಗುತ್ತೆ ಅಂತ ನಾನು ತೋರಿಸ್ತಾ ಇಲ್ಲ. ಅವರಮ್ಮ, ನಾನು ಹೋದ ಸಲ ಸಾಗರದಲ್ಲಿ ಪಾಪು ನೋಡೋದಕ್ಕೆ ಹೋಗಿದ್ದೆ ಅಂತ ಹೇಳಿದೆ ಅಲ್ಲ, ಇದೇ ಪಾಪುನ ಸ್ವಾಮಿಗಳ ಹತ್ರ ತೋರಿಸ್ತಾ ಇದ್ದಾಳೆ. ಪೂಜೆ ಎಲ್ಲ ಮುಗೀತು, ಈಗ ಮಂಗಳಾರತಿ ಕೂಡ ನಡೀತಾ ಇದೆ. ತುಂಬ ಚೆನ್ನಾಗಾಯಿತು ಮತ್ತು ತುಂಬ ಬೇಗ ಪೂಜೆ ಕೂಡ ಮುಗೀತು, ತುಂಬಾ ಖುಷಿಯಾಯಿತು. ಈ ಸಲ ತುಂಬ ಜನ ಯಾರೂ ಇರಲಿಲ್ಲ, ಎಲ್ಲರೂ ಬರ್ತಾರೆ ಅಂದರೆ ಶ್ರಾವಣ ಮಾಸದಲ್ಲಿ ಮಂದೆಯವ್ರಿಗೆ ಬಂದು ಒಂದ್ಸಲ ಪೂಜೆ ಮಾಡಿಸ್ಕೊಂಡು ಹೋಗ್ತಾರಲ್ವ, ಅದೇ ಥರ ನಾವೇ ಫಸ್ಟು ಪೂಜೆ ಮಾಡಿಸಿದ್ದು, ಹಾಗಾಗಿ ಇವತ್ತು ಯಾರೂ ಇರಲಿಲ್ಲ. ನೋಡಿ ಈಗ ಎಡೆ ಕೂಡ ನಡೀತಾ ಇದೆ, ತುಂಬ ಖುಷಿಯಾಯಿತು ಪೂಜೆ ಬೇಗ ಮುಗಿದಿದ್ದಕ್ಕೆ. ಹಾಗೆಯೇ ಸ್ವಾಮಿಗಳು ಕೂಡ ಹೊರಟರು, ಎಲ್ಲರೂ ಮನೆದೇವ್ರು ನೋಡೋದಕ್ಕೆ ತುಂಬ ದೂರ ದೂರ ಹೋಗ್ತಾರೆ. ಆದರೆ ನಮ್ಮ ಪುಣ್ಯ ಏನೋ, ನಾವು ಇಲ್ಲೇ ಮನೆ ಹತ್ರನೇ ನಮಗೆ ಮನೆದೇವರು ಇರುತ್ತೆ, ಕೆಲವೊಬ್ಬರಿಗೆಲ್ಲ ತುಂಬ ದೂರ ಇರುತ್ತೆ. ನಮ್ಮ ಅದೃಷ್ಟಕ್ಕೆ ಮನೆದೇವರು ನಮ್ಮ ಊರಲ್ಲೇ ಇದೆ, ಯಾವಾಗ ಬೇಕಾದರೂ ಹೋಗ್ಬೋದು, ಯಾವಾಗ ಬೇಕಾದರೂ ಬರ್ಬೋದು. ನಾನು ಹೋದ ಸಲ ಹೋದಾಗ ಕೂಡ ಹೋಗಿದ್ವಿ ನಾನು ಚಿನ್ನಿ ನಮ್ಮ ಮನೆಯವರು, ನಾನು ಅವತ್ತು ಆ ವಿಡಿಯೋ ಆ ಥರ ಏನೂ ಮಾಡಿರಲಿಲ್ಲ. ಈಗ ನಮ್ಮ ಟೈಮ್, ಊಟದ ಟೈಮ್, ಊಟ ಮಾಡಿಬಿಟ್ಟು ಹಾಗೆ ಹೊರಟ್ವಿ. ನೋಡಿ ಇಷ್ಟು ಥರ ಇತ್ತು, ಎಲ್ಲರ ಮನೆಯಿಂದನೂ ಒಂದೊಂದೊಂದೊಂದು ಮಾಡ್ಕೊಂಡು ಬಂದಿದ್ದರು. ನಾವೆಲ್ಲ ಊಟ ಮಾಡೋಷ್ಟೊತ್ತಿಗೆ 2:30 ಏನೋ ಆಗಿತ್ತು, ಊಟ ಮಾಡಿಬಿಟ್ಟು ಹಾಗೆ ಹೊರಟ್ವಿ. ಇಲ್ಲಿಗೆ ನಾನು ಇವತ್ತಿನ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಶ್ರಾವಣ ಮಾಸದಲ್ಲಿ ಮನೆದೇವರಿಗೆ ಪೂಜೆ ಮಾಡಿರೋ ವ್ಲಾಗ್ನ ಹಾಕ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿ ತನಕ ಬಾಯ್ ಬಾಯ್.